बेटर टीएसएस टाइगर सुपारी ईगा आ क्षण बंदिरुवंतद्दु साधकरन्न सन्मानिसुवंत क्षण 15 ಸಾಧಕರ ಸಾಧನೆಯನ್ನ ಕೊಂಡಾಡಿದ್ದೇವೆ ಈಗ ಅದನ್ನ ಸತ್ಕರಿಸಿ ಅವರನ್ನ ಸನ್ಮಾನಿಸಿ ಇನ್ನಷ್ಟು ಸಾಧನೆಯ ಹಾದಿಯತ್ತ ಅವರು ಸಾಗಲಿ ಅನ್ನೋದಕ್ಕೆ ಹುರಿದುಂಬಿಸುವಂತ ಸೂಕ್ತ ಸಮಯ ಈಗ ಬಂದೊದಗಿರುವಂತದ್ದು ಹಾಗಾಗಿ ನಾನು ಈಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸುಗದಾಸರನ್ನ ವಿನಂತಿಸಿಕೊಳ್ಳುತ್ತೇನೆ ಬರುವಂತ ಸಾಧಕರನ್ನ ಸನ್ಮಾನಿಸಬೇಕಾಗಿ ಮೊದಲನೇ ಸಾಧಕರನ್ನ ಸನ್ಮಾನಿಸುವಂತ ಕಾರ್ಯ ಈಗ ಆರಂಭ ಆಗ್ತಾ ಇರುವಂತದ್ದು ಅವರು ಬೇರಾರು ಅಲ್ಲ ಕೆಪಿ ರಾವ್ ಇವರ ಹೆಸರು ಕೆಪಿ ರಾವ್ ಇವತ್ತು ನಾವೇನಾದರೂ ಕಂಪ್ಯೂಟರ್ನಲ್ಲಿ ಕನ್ನಡ ಬಳಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಇವರೇ ಕಾರಣ ಸಾಹಿತ್ಯ ಮತ್ತು ತಂತ್ರಜ್ಞಾನ ಎರಡನ್ನೂ ಬಲ್ಲ ಕೆಪಿ ರಾವ್ 80ರ ದಶಕದಲ್ಲಿ ಕನ್ನಡದ ಮೊದಲ ತಂತ್ರಾಂಶವನ್ನು ಅನ್ವೇಷಿಸುವುದು ಕಷ್ಟವಾಗಲಿಲ್ಲ ಕನ್ನಡದ ಕಂಪ್ಯೂಟರ್ ಕ್ಷೇತ್ರದ ಹಲವು ಪ್ರಥಮಗಳಿಗೆ ಇವರು ಕಾರಣರಾಗಿದ್ದಾರೆ ಬಹುತೇಕರು ಬಳಸುವ ನುಡಿ ಫಾಂಟ್ನಲ್ಲಿ ಇಂದಿಗೂ ರಾವ್ ಹೆಸರು ಶಾಶ್ವತವಾಗಿದೆ ಬಹುಭಾಷಾ ಫಾಂಟ್ಗಳನ್ನು ಮಾಡಿದವರಲ್ಲಿ ಕೆಪಿ ರಾವ್ ರಾಷ್ಟ್ರದಲ್ಲೇ ಮೊದಲಿಗರೆನಿಸಿದ್ದಾರೆ ಆದರೆ ತಮ್ಮ ಯಾವುದೇ ಸಂಶೋಧನೆಗಳಿಗೆ ಹಕ್ಕು ಸ್ಥಾಪಿಸದೆ ಜನಕೋಟಿಗೆ ಎಲ್ಲವನ್ನೂ ಅರ್ಪಿಸಿ ನಿರ್ಲಿಪ್ತರಾಗಿ ಎಲೆಮರೆಯ ಕಾಯಿಯಾಗಿ ಉಳಿದುಬಿಟ್ಟಿರುವುದು ಕೆಪಿ ರಾವ್ ಅವರ ವಿಶಿಷ್ಟ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ ವೇದಿಕೆ ಮೇಲೆ ಬರಬೇಕು ಚಪ್ಪಾಳೆ ನಿಲ್ಲಬಾರದು ಅಂತ ಕೇಳ್ಕೊಳ್ತೀನಿ ಅಸಾಮಾನ್ಯ ಸಾಧಕ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ ಕೆಪಿ ರಾವ್ ಹಾಗೆ ಈ ಸಾಧಕರನ್ನ ಸನ್ಮಾನಿಸಲಿಕ್ಕೆ ಮುಖ್ಯಮಂತ್ರಿ ಚಂದ್ರ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ ಹಾಗೇನೆ ಇವರನ್ನ ಸನ್ಮಾನಿಸುವಂತಹ ಈ ಕಾರ್ಯದಲ್ಲಿ ಕಣ್ವಾ ಗ್ರೂಪ್ನ ಸಿಎಂಡಿ ಮತ್ತು ಚೇರ್ಮನ್ ಆಗಿರುವಂತಹ ನಂಜುಂಡಯ್ಯ ಅವರು ವೇದಿಕೆ ಮೇಲೆ ಬಂದು ಅವರನ್ನ ಸತ್ಕರಿಸುವಂತಹ ಈ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೇನೆ ಚಪ್ಪಾಳೆಗಳು ಇನ್ನಷ್ಟು ಜೋರಾಗಿ ಬರಲಿ ಧನ್ಯವಾದಗಳು ಮುಖ್ಯಮಂತ್ರಿ ಚಂದ್ರ ಅವರೇ ಸನ್ಮಾನಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಸಾಧಕಿಯ ಆ ಸಾಧನೆಯನ್ನ ಕೇಳ್ತಾ ಇದ್ರೆ ಬಹುಶಃ ಮೈ ಜುಮ್ಮನತ್ತೆ ಅವರೇ ಹುಚ್ಚಮ್ಮ ಚೌಧರಿ ಶಾಲೆ ಮೈದಾನದಲ್ಲಿ ಆಟ ಆಡ್ತಾ ಇರುವ ಮಕ್ಕಳು ಶಾಲೆಯಲ್ಲಿ ಶಿಸ್ತಾಗಿ ಕೂತು ಪಾಠ ಕಲಿಯೋ ವಿದ್ಯಾರ್ಥಿಗಳು ಹೀಗೆ ಮಕ್ಕಳು ನೆಮ್ಮದಿಯಿಂದ ಆಟವಾಡಿಕೊಂಡು ಶಿಸ್ತಾಗಿ ಪಾಠ ಕಲಿಯೋಕೆ ಈ ಮಹಿಳೆಯ ಕೊಡುಗೆ ಇದೆ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದಾರೆ ಬಿಡುವಿನ ವೇಳೆಯಲ್ಲಿ ಆಡಿ ಖುಷಿ ಪಡ್ತಿದ್ದಾರೆ ಕಾರ್ಖಾನೆಗಳು ತಲೆಯೆತ್ತಿರುವ ಪ್ರದೇಶದ ಪಕ್ಕದಲ್ಲೇ ಇರುವ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ನಿರ್ಭಾವುಕವಾಗಿ ಶಾಲೆಗೆ ದಾನವಾಗಿ ಕೊಟ್ಟಂತಹ ಉದಾತ್ತ ಮನೋಭಾವ ಈಕೆಯದ್ದು ಊರಲ್ಲಿ ಮಕ್ಕಳು ಕಲಿಯಲು ಶಾಲೆಗೆ ಸೂಕ್ತ ಜಾಗ ಇಲ್ಲ ಅಂತಾದಾಗ ಹಿಂದೂ ಮುಂದೆ ಯೋಚಿಸದೆ ತನ್ನ ಜಮೀನನ್ನ ದಾನವಾಗಿ ನೀಡಿದ ಈಕೆ ಊರವರ ಪಾಲಿಗೆ ದಾನ ಚಿಂತಾಮಣಿ ಎನಿಸಿದ್ದಾಳೆ ಚೌಧರಿಗೆ ಸನ್ಮಾನಿಸುವಂತಹ ಸುಸಂದರ್ಭ ಈ ಸಂದರ್ಭದಲ್ಲಿ ಇವರಿಗೆ ಸನ್ಮಾನಿಸಲಿಕ್ಕೆ ನಟ ಚೇತನ್ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀನಿ ವೇದಿಕೆ ಮೇಲೆ ಬರಬೇಕಾಗಿ ಚೇತನ್ ಅವರಲ್ಲಿ ವಿನಂತಿ ಹುಚ್ಚಮ್ಮ ಚೌಧರಿ ತನ್ನ ಜೀವನಕ್ಕೆ ಆಸರಿಯಾಗಿದ್ದಂತಹ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಕೃಷಿ ಭೂಮಿಯನ್ನ ಹಳ್ಳಿಯ ಮಕ್ಕಳಿಗಾಗಿ ದಾನ ಮಾಡಿದಂತಹ ದಾನ ಚಿಂತಾಮಣಿ ಈಗ ಅದೇ ಶಾಲೆಯಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಮಹಾನ್ ಸಾಧಕಿ ತಾನು ಓದದಿದ್ರು ಮಕ್ಕಳು ಓದಿ ಮುಂದೆ ಬರಬೇಕು ಅನ್ನುವಂತಹ ಆ ಒಂದು ಸದುದ್ದೇಶವನ್ನ ಈ ಮಹಾತಾಯಿ ಹೊಂದಿದ್ದು ಅದನ್ನ ಸಾಧಿಸಿ ತೋರಿಸಿದ್ದಾರೆ ಇನ್ನಷ್ಟು ಕರತಾಡನ ಇನ್ನಷ್ಟು ಚಪ್ಪಾಳೆಗಳು ಜೋರಾಗಿ ಬರಲಿ ಹುಚ್ಚಮ್ಮ ಚೌಧರಿ ಅವರಿಗೆ ಧನ್ಯವಾದಗಳು ಚೇತನ್ ಈಗ ಇನ್ನೊಬ್ಬ ಸಾಧಕರನ್ನ ಗೌರವಿಸುವಂತಹ ಸಮಯ ಶಿವಾಜಿ ಕಾಗ್ನಿಕರ್
ಮಾಸಿದ ಹಳೆಯದೊಂದು ಶರ್ಟು, ದೊಗ್ಲೆ ಚಡ್ಡಿ, ತಲೆ ಮೇಲೊಂದು ಗಾಂಧಿ ಟೋಪಿ ಹಾಕ್ಕೊಂಡು ಚಟುವಟಿಕೆಯಿಂದ ಪಾದರಸದಂತೆ ತೆರಳೋ ಇವರು ಶಿವಾಜಿ ಕಾಗ್ನೇಕರ್. 1972 ಬಿಎಸ್ಸಿ ಪದವಿ ಮುಗಿಸಿದ್ರು. ಗಾಂಧೀಜಿ ವಿನೋದಾ ಭಾವೆಯವರಿಂದ ಪ್ರಭಾವಿತರಾಗಿ ಸಮಾಜ ಸೇವೆಗೆ ಮುಂದಾದ್ರು. ಜನರಿಂದ ಆತ್ಮೀಯವಾಗಿ ಶಿವಾಜಿ ಕಾಕಾ ಅಂತ ಕರೆಸಿಕೊಳ್ಳೋ ಇವರ ಶ್ರಮದಿಂದ ಊರೂರ ಕೆರೆಗಳು ತುಂಬಿವೆ, ದನಕರುಗಳ ಬಾಯಾರಿಕೆ ಇಂಗಿಸಿವೆ, ಅಂತರ್ಜಲ ಹೆಚ್ಚಿದೆ, ಬಾವಿಗಳಲ್ಲಿ ನೀರು ಕಾಣಿಸಿದೆ. ಇವರು ನೆಟ್ಟ ಲಕ್ಷಾಂತರ ಸಸಿಗಳು ಹೆಮ್ಮರವಾಗಿವೆ. 10,000 ಹೆಚ್ಚು ಜನರಿಗೆ ಅಕ್ಷರ ಜ್ಞಾನ ಬಂದಿದೆ. 1,00,000 ಮನೆಗಳಿಗೆ ಗೋಬರ್ ಗ್ಯಾಸ್ ಸಂಪರ್ಕ ದೊರೆತಿದೆ. ಹಳ್ಳಗಳಿಗೆ ತಡೆಗೋಡೆ, ಕೆರೆಗಳ ನಿರ್ಮಾಣ, ಹೀಗೆ ಇವರ ಸಾಧನೆಯ ಪಟ್ಟಿ ಬೆಳೆಯುತ್ತಲೇ ಸಾಗಿದೆ. ಜನಜಾಗರಣಾ ಸಂಸ್ಥೆಯೊಂದಿಗೆ ನಂಟು ಹೊಂದಿರುವ ಶಿವಾಜಿ ಸತತ 4.5 ದಶಕಗಳಿಂದ ದೀನದಲಿತರು, ಬಡ ಶೋಷಿತ ವರ್ಗದ ಜನರ ಜೊತೆ ಅರಿತು ಬೆರೆತು ತಮ್ಮ ಜೀವನವನ್ನ ಧಾರೆ ಎರೆದಿದ್ದಾರೆ. ಜನಸೇವೆಯಲ್ಲೇ ಬದುಕಿನ ಅರ್ಥ ಕಂಡುಕೊಂಡಿದ್ದಾರೆ. ಕರ್ನಾಟಕದ ಅಣ್ಣಾ ಹಜಾರೆ ಅಂತಲೇ ಹೇಳಬೇಕು ಇವರನ್ನ. ಇಂತಹ ಸಾಧಕರನ್ನ ಸನ್ಮಾನಿಸಲಿಕ್ಕೆ ನಮಗೂ ಕೂಡ ಬಹಳ ಸಂತಸವಾಗ್ತಾ ಇರುವಂತದ್ದು. ಇವರನ್ನ ಸನ್ಮಾನಿಸಲಿಕ್ಕೆ ನೆನಪಿರಲಿ ಚಿತ್ರದ ಮೂಲಕ ಹಿರಿತೆರೆಗೆ ಬಂದಂತಹ ಪ್ರೇಮ್ ಅವರು, ನೆನಪಿರಲಿ ಪ್ರೇಮ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ ಇವರನ್ನ ಸನ್ಮಾನಿಸಲಿಕ್ಕಾಗಿ. 100 ಕೆರೆಗಳಿಗೆ ಪುನಶ್ಚೇತನವನ್ನ ನೀಡಿದಂತಹ ಮಹಾನ್ ಗಾಂಧಿವಾದಿ ಶಿವಾಜಿ ಕಾಗ್ನೇಕರ್, ಅಸಾಮಾನ್ಯ ಕನ್ನಡಿಗ ಈ ಹೆಸರಿಗೆ ನಿಜಕ್ಕೂ ಬಹಳ ಸೂಕ್ತವಾದಂತಹ ವ್ಯಕ್ತಿ ಅಸಾಮಾನ್ಯ ಕನ್ನಡಿಗ ಶಿವಾಜಿ ಕಾಗ್ನೇಕರ್ಗೆ ನಮ್ಮ ಸನ್ಮಾನ. ರೈತರಿಗೆ ಮರಗಳ ಮಹತ್ವವನ್ನು ತಿಳಿಸಿಕೊಟ್ಟು ಸಾಧನೆ ಮಾಡಿದಂತಹ ಮಹಾನ್ ಸಾಧಕರಿಗೆ ನಮ್ಮಿಂದ ಸನ್ಮಾನ. ಪ್ರೇಮ್ ಅವರಿಗೂ ಕೂಡ ಧನ್ಯವಾದ, ಹಾಗೆಯೇ ನಂಜುಂಡಯ್ಯವರೇ ತಮಗೂ ಕೂಡ ಧನ್ಯವಾದ ಸನ್ಮಾನಿಸಿದ್ದಕ್ಕಾಗಿ. ಮುಂದಿನ ಸಾಧಕರು, ಅವರ ಸಾಧನೆ ಕೂಡ ಸಣ್ಣದಲ್ಲ, ಆ ಸಾಧನೆ ನಿಜಕ್ಕೂ ಕೂಡ ನಮ್ಮನ್ನ ಹುರಿದುಂಬಿಸುವಂಥದ್ದು. ಮಹಾದೇವಿ, ಹೀಗೆ ಪಟ 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 ರೊಟ್ಟಿ ಬಡಿತಾ ಇರುವ ಸದ್ದು, ರೊಟ್ಟಿ ಸುಡುತ್ತಿರುವ ಸಾಲು ಸಾಲು ಒಲೆಗಳು, ಅವುಗಳ ಮುಂದೆ ಕೆಲಸ ಮಾಡುತ್ತಿರುವ ಮಹಿಳೆಯರು, ಇನ್ನೊಂದೆಡೆ ಇಷ್ಟೆತ್ತರಕ್ಕೆ ಪೇರಿಸಿಟ್ಟ ಖಡಕ ರೊಟ್ಟಿಗಳು, ದಿನಕ್ಕೆ ಸುಮಾರು 10,000 ರೊಟ್ಟಿ ಬಡಿದು ತನ್ನಂಥ 100 ಮಹಿಳೆಯರಿಗೆ ಆಶ್ರಯದಾತರೆನಿಸಿದ್ದಾರೆ. ತನ್ನ ಪತಿಯನ್ನ ಕಳೆದುಕೊಂಡಾಗ ಬದುಕೇ ಬೇಡವೆಂದುಕೊಂಡಾಕೆ ಮಕ್ಕಳಿಗಾಗಿ ಬದುಕೋ ಛಲ ತೊಟ್ರು. ಕಂತಿ ಭಿಕ್ಷೆ ಎತ್ತಿ ಹಿಟ್ಟು ತಂದು ರೊಟ್ಟಿ ತಟ್ಟಿ ಮಕ್ಕಳ ಸಾಕಿದ್ರು. ಇದು ಉದ್ಯೋಗವಾಯಿತು, ಕೊನೆಗೆ ಉದ್ಯಮವಾಯಿತು. 3 ರೂಪಾಯಿಯಷ್ಟು ಅತಿ ಕಡಿಮೆ ದರದಲ್ಲಿ ರೊಟ್ಟಿ ನೀಡ್ತಾ ಹಸಿದ ಹೊಟ್ಟೆ ತುಂಬಿಸುತ್ತಿದ್ದಾರೆ. ಕಷ್ಟದಲ್ಲಿರುವ ಮಹಿಳೆಯರನ್ನ ಕಟ್ಕೊಂಡು ರೊಟ್ಟಿ ಬಡಿದು ಬದುಕು ರೂಪಿಸಿದ ಇವರು ರೊಟ್ಟಿ ಮಹದೇವಮ್ಮ ಎಂದೇ ಹೆಸರಾಗಿದ್ದಾರೆ. ಕಂತಿ ಭಿಕ್ಷೆಯ ಹಿಟ್ಟಿನಿಂದ ಶುರುವಾದ ಕಾಯಕ ಉದ್ಯಮವಾಗಿ ಬೆಳೆದು ದೇಶ ವಿದೇಶಗಳಲ್ಲೂ ವ್ಯಾಪಿಸಿದೆ. ಈ ಕಾರ್ಯದಲ್ಲಿ ಸುಪ್ರೀಂ ಸೋಲಾರ್ನ ಡೈರೆಕ್ಟರ್ ಆಗಿರುವಂತಹ ಗಣೇಶ್ ಪೈ ಅವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊಳ್ತೇನೆ. ಹಾಗೆಯೇ ಖ್ಯಾತ ಸಂಗೀತಗಾರ್ತಿ ಸಂಗೀತಾ ಕಟ್ಟಿಯವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ರೊಟ್ಟಿ ತಟ್ಟುವಂತಹ ಕೆಲಸಕ್ಕೆ ಉದ್ಯಮದ ಸ್ವರೂಪವನ್ನು ಕೊಟ್ಟಂತಹ ದಿಟ್ಟ ಮಹಿಳೆ ಈ ಮಹಾದೇವಿ ತಾಯಿ. ರೊಟ್ಟಿಯನ್ನೇ ಉದ್ಯಮವನ್ನಾಗಿ ಬದಲಾಯಿಸಿಕೊಂಡಿದ್ದಷ್ಟೇ ಅಲ್ಲ, 100 ಗ್ರಾಮೀಣ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಈ ಮಹಾದೇವಿ. ಅವರಿಗೆ ಸತ್ಕರಿಸುವಂತಹ ಈ ಮಹಾನ್ ಕಾರ್ಯದಲ್ಲಿ ಖ್ಯಾತ ಗಾಯಕಿ ಸಂಗೀತಾ ಕಟ್ಟಿಯವರು ಕೂಡ ವೇದಿಕೆ ಮೇಲೆ ಬಂದಿರುವಂಥದ್ದು. ಧನ್ಯವಾದಗಳು ಮೇಡಮ್. 5ನೇ ಸಾಧಕರನ್ನ
ಸನ್ಮಾನಿಸುವಂತಹ ಕಾರ್ಯ ಪ್ರೊಫೆಸರ್ ಜಿಎಸ್ ಜಯದೇವ. ಇವರೆಲ್ಲ ನಿರ್ಗತಿಕರು, ಹೆತ್ತವರು, ತೊರೆದವರು, ಅತ್ಯಾಚಾರಕ್ಕೀಡಾದ ನತದೃಷ್ಟೆಯರಿಗೆ ಜನಿಸಿದವರು, ಒಟ್ಟಿನಲ್ಲಿ ಅನಾಥರು. ಇಂಥವರಿಗೆ ಕೌಟುಂಬಿಕ ವಾತಾವರಣ ನೀಡಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವಂಥ ಪ್ರೊಫೆಸರ್ ಜಿಎಸ್ ಜಯದೇವ. ಇವರು ಹಿರಿಯ ಸಾಹಿತಿ ಪ್ರೊಫೆಸರ್ ಜಿಎಸ್ ಶಿವರುದ್ರಪ್ಪ ಅವರ ಪುತ್ರರು. ಉನ್ನತ ಶಿಕ್ಷಣವನ್ನು ಪಡೆದು ಅಧ್ಯಾಪಕರಾಗಿದ್ದವರು ಆಯ್ಕೆ ಮಾಡಿಕೊಂಡಿದ್ದು ಈ ಕ್ಷೇತ್ರವನ್ನು. ಚಾಮರಾಜನಗರದ ಸಣ್ಣ ಮನೆಯಲ್ಲಿ 1992 ಆರು ಗಂಡು ಮಕ್ಕಳೊಂದಿಗೆ ಶುರುವಾದ ದೀನಬಂಧು ಟ್ರಸ್ಟ್ ಇಂದು ಹೆಮ್ಮರವಾಗಿ ಬೆಳೆದಿದೆ. ಇಂದು 82 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಅನಾಥಾಶ್ರಮದ ಮಕ್ಕಳಷ್ಟೇ ಅಲ್ಲದೆ ಬಡವರ ಮಕ್ಕಳು ಕೂಡ ಇಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ, ಉತ್ತಮ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಇಲ್ಲಿನ ಕೌಟುಂಬಿಕ ವಾತಾವರಣದಲ್ಲಿ ಕಲಿತಂಥ ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ, ಸಮಾಜದ ಉನ್ನತ ಸ್ಥಾನಗಳಿಗೆ ಏರಿದ್ದಾರೆ. ಅನಾಥ ನಿರ್ಗತಿಕ ಮಕ್ಕಳ ಏಳಿಗೆಗಾಗಿಯೇ ತುಡಿಯುವ ಜಯದೇವ್ ಇಂದಿಗೂ ಸರಳವಾಗಿ ಪ್ರಾಮಾಣಿಕವಾಗಿ ಜೀವಿಸ್ತಾ ಇದ್ದು ಅಸಾಮಾನ್ಯ ಕನ್ನಡಿಗರಲ್ಲೊಬ್ಬರು ಅಂದರೆ ತಪ್ಪಾಗಲಾರದು. ಪ್ರೊಫೆಸರ್ ಜಿಎಸ್ ಜಯದೇವ ಅವರನ್ನ ಸನ್ಮಾನಿಸಲಿಕ್ಕಾಗಿ ನಾನು ಟಿಎಸ್ಎಸ್ ಲಿಮಿಟೆಡ್ನ ವಿಜಯಾನಂದ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇರುವಂಥದ್ದು. ಹಾಗೆಯೇ ನಿರ್ದೇಶಕ ನಾಗಾಭರಣ ಅವರು ಕೂಡ ವೇದಿಕೆ ಮೇಲೆ ಬಂದು ಇವರನ್ನ ಸನ್ಮಾನಿಸುವ ಕಾರ್ಯದಲ್ಲಿ ಕೈಜೋಡಿಸಬೇಕಾಗಿ ವಿನಂತಿ. ಹಿರಿಯ ನಿರ್ದೇಶಕ ಟಿಎಸ್ ನಾಗಾಭರಣರು ಕೂಡ ನಮ್ಮ ವೇದಿಕೆಯಲ್ಲಿ ಬಂದಿರುವಂತಹದ್ದು. ಸನ್ಮಾನಿಸುವಂತಹ ಈ ಕಾರ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸುಗತ ಅವರಂತೆ ಕೈಜೋಡಿಸ್ತಾ ಇದ್ದಾರೆ. ಹಾಗೆಯೇ ಟಿಎಸ್ಎಸ್ ಲಿಮಿಟೆಡ್ನ ವಿಜಯಾನಂದ ಅವರು ಕೂಡ. ಚಾಮರಾಜನಗರದಲ್ಲಿ ಅನಾಥ ಮಕ್ಕಳ ಕಲ್ಯಾಣಕ್ಕಾಗಿ ದೀನಬಂಧು ಸಂಸ್ಥೆಯನ್ನು ನಡೆಸ್ತಾ ಇರುವಂತಹ ಮಹಾನ್ ಸಾಧಕ ಪ್ರೊಫೆಸರ್ ಜಿಎಸ್ ಜಯದೇವ. ದಶಕಗಳ ಪರಿಶ್ರಮದ ಫಲದಿಂದಾಗಿ ನೂರಾರು ಅನಾಥ ಮಕ್ಕಳು ಉನ್ನತ ಹುದ್ದೆಗೆ ಏರಿರುವಂತಹದ್ದು ಈ ಮಹಾನ್ ಸಾಧಕನ ಸಾಧನೆಯ ಶ್ರಮದ ಫಲವಾಗಿ. ಚಪ್ಪಾಳೆಗಳು ಇನ್ನಷ್ಟು ಬರಲಿ. ಜಯದೇವ ಅಸಾಮಾನ್ಯ ಕನ್ನಡಿಗ ಸಾಧಕ. ವೈಬ್ಸ್ ತಂಡದಿಂದ ಬ್ಯೂಟಿಫುಲ್ ಡಾನ್ಸ್ ಪರ್ಫಾರ್ಮೆನ್ಸ್. ಕಾಯಕವೇ ಕೈಲಾಸ ಅಂದಾನ ಮಾ ಪುರುಷ ಹೇಯವಲ್ಲ ತಿಳಿಯೋ